ಪ್ರಖ್ಯಾತಿ ಪಡೆದಿರುವ ಸಿದ್ಧರ ಪುಣ್ಯಕ್ಷೇತ್ರ ಇಲ್ಲಿ ನಡೆಯುವ ದನಗಳ ಜಾತ್ರೆ ಬಹಳ ಪ್ರಸಿದ್ಧ ಜಾತ್ರೆಯಲ್ಲಿ ಸೇರುವೆ ಚಂದ ಚಂದ ದನಗಳ ಜೋಡಿ ಲಕ್ಷ ಲಕ್ಷ ರೂಪಾಯಿಗೆ ನಡೆಯುತ್ತೆ ದನಗಳ ವ್ಯಾಪಾರ ಇದು ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ದನಗಳ ಜಾತ್ರೆಯ ಸ್ಪೆಷಲ್ ಸ್ಟೋರಿ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಹೌದು ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆಯುವ ದನಗಳ ಜಾತ್ರೆ ಬಹಳ ಫೇಮಸ್ ಕರ್ನಾಟಕದ ಮೂಲೆ ಮೂಲೆಗಳಿಂದ ರೈತರು ದನಗಳನ್ನು ಮಾರುವುದಕ್ಕೆ ಮತ್ತು ಕೊಳ್ಳೋದಕ್ಕೆ ಈ ಜಾತ್ರೆಗೆ ಆಗಮಿಸುತ್ತಾರೆ ಅಷ್ಟೇ ಅಲ್ಲ ಅದೆಷ್ಟು ಜನರು ಕೇವಲ ಈ ದನಗಳ ಜಾತ್ರೆಯನ್ನ ನೋಡಿ ಕಣ್ತುಂಬಿಕೊಳ್ಳಬೇಕಾಗಿಯೇ ಈ ದನಗಳ ಜಾತ್ರೆಗೆ ಆಗಮಿಸುತ್ತಾರೆ ಸುಮಾರು ವರ್ಷಗಳ ಇತಿಹಾಸವಿರುವ ಸುಪ್ರಸಿದ್ಧ ದನಗಳ ಜಾತ್ರೆ ಇದಾಗಿದೆ ಶಿವರಾತ್ರಿ ಹಬ್ಬಕ್ಕೆ 20 ದಿನಗಳ ಮುಂಚೆಯೇ ಈ ದನಗಳ ಜಾತ್ರೆ ಆರಂಭವಾಗಲಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಆಗಮಿಸುತ್ತಾರೆ ನೋಡುಗರ ಕಣ್ಣಿಗೆ ಕಾಣುವಷ್ಟು ದೂರ ದನಗಳ ಜಾತ್ರೆಯೇ ಕಾಣುತ್ತದೆ ಇನ್ನು 30-40-50 ಸಾವಿರ ರೂಪಾಯಿಗಳಿಂದ ಪ್ರಾರಂಭವಾಗುವ ದನಗಳ ವ್ಯಾಪಾರ ಇದು 10 ಲಕ್ಷ ರೂಪಾಯಿಗಳವರೆಗೂ ನಡೆಯುತ್ತದೆ ದನಗಳನ್ನ ಅವುಗಳ ವಯಸ್ಸು ಹಲ್ಲು ಆಕಾರ ಶರೀರ ಎಲ್ಲವನ್ನ ನೋಡಿ ಇಂತಿಷ್ಟು ಹಣವನ್ನ ನಿಗದಿ ಮಾಡಲಾಗುತ್ತದೆ ಮಾಲೀಕರು ಕೂಡ ದನಗಳಿಂದ ಸಾಕಷ್ಟು ಹಣ ಖರ್ಚು ಮಾಡಿ ಆರೈಕೆ ಮಾಡಿರುತ್ತಾರೆ ಜಾತ್ರೆಯಲ್ಲಿ ಹೆಚ್ಚು ಹಣದ ದನಗಳಿಗೆ ಶಾಮಿಯನ್ನ ಹಾಕಿಸಿ ದನಗಳನ್ನ ಸಿಂಗರಿಸಿ ಇರಿಸಲಾಗಿರುತ್ತದೆ ದುಬಾರಿ ದನಗಳನ್ನ ಮೆರವಣಿಗೆ ಮೂಲಕ ಜಾತ್ರೆಗೆ ಕರೆತರುವುದು ಉಂಟು ಸುತ್ತಮುತ್ತಲ ಜಿಲ್ಲೆಯವರು ಈ ಜಾತ್ರೆಗಾಗಿ ಕಾದು ಕುಳಿತಿರುತ್ತಾರೆ ಕಾಲೋನಿಯಿಂದ ಬಂದಿದ್ದೀವಿ ಈಗ ಟೆಂಪದಾಗ ಹಾಕೊಂಡು ಕೊರೋನಾ ಏನ್ ಮಾಡ್ತೀಯ ನಾವು ಈ ಜಾತ್ರೆ ಸೇರ್ತೈತೆ ಅಂತ ಹೇಳಿ ಬಂದ್ವಿ ಏನೋ ಸೇರ್ತು ಇವತ್ತು ಬೆಳಿಗ್ಗೆ ಬಂದ್ವಿ ಸರ್ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಭಾರಿ ಡಿಫ್ರೆನ್ಸ್ ಆಯ್ತು ಸರ್ ದನವೇ ಇಲ್ಲ ಸರ್ ಹೆಚ್ಚಾಗಿ ದನ ಮೇ ಸರಿ ಈ ಕೊರೋನಾ ಪರೋನಾ ಬಂದ್ಬಿಟ್ಟು ಈ ಜಾತ್ರೆಗಳು ಇಲ್ದಂಗೆ ಆಗ್ಬಿಟ್ವು ದನಗಳು ಹಿಂಗೆ ಕೊಳ್ಳೋರು ಇಲ್ದಂಗೆ ಆಗ್ಬಿಟ್ರು ಹಾಂ ಅದರಿಂದ ದನಗಳೇ ಇಲ್ಲ ಸರ್ ನಾನು ವರ್ಷ ವರ್ಷ ಬರ್ತಾ ಇದ್ದೀನಿ ಸರ್ ಈ ಜಾತ್ರೆಗೆ ವರ್ಷ ವರ್ಷ ಬರ್ತಾ ಇದ್ದೀನಿ ಜಾತ್ರೆಗೆ ಜಾತ್ರೆ ಮಾತ್ರ ವರ್ಷ ವರ್ಷಕ್ಕೆ ಒಂದ್ಸತಿ ಈ ಜಾತ್ರೆಗೆ ಮಾತ್ರ ತಪ್ಪಿಸ್ಕೊಳಲ್ಲ ಸರ್ ಹೋದ ಸತಿನೂ ಇದೇ ಜಾಗದಾಗೆ ಇದ್ವಿ ಬರ್ತಾ ಇರ್ತೀವಿ ಸರ್ ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆ ಭರ್ಜರಿಯಾಗಿ ನಡೆಯುತ್ತದೆ ಮಠದ ಸುತ್ತಮುತ್ತಲಿನ ಗ್ರೌಂಡ್ನಲ್ಲಿ ಜಾತ್ರೆ ನಡೆಯುತ್ತಿದ್ದು ನೋಡುಗರ ಕಣ್ಣು ಸೆಳೆಯುತ್ತದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸುವ ರೈತರು ತಾವು ತಂದಿರುವ ದನಗಳನ್ನ ಲಾಭಕ್ಕೆ ಮಾರಿ ಅದೇ ಹಣದಲ್ಲಿ ಮತ್ತೊಂದು ಜೋಡಿ ಕೊಂಡೊಯ್ಯುತ್ತಾರೆ ಮತ್ತೆ ಅದನ್ನ ಒಂದು ವರ್ಷ ಸಾಕಿ ವ್ಯವಸಾಯಕ್ಕೆ ಬಳಸಿಕೊಂಡು ಮುಂದಿನ ಜಾತ್ರೆಯಲ್ಲಿ ಮಾರಾಟ ಮಾಡುವುದು ವಾಡಿಕೆಯಾಗಿದೆ ಇನ್ನು ಈ ಬಾರಿಯು ಹಳ್ಳಿಕಾರ ಹಾಗೂ ಅಮೃತ ಮಹಲ್ ತಳಿಯ ಜೋಡಿಗಳು ಜಾತ್ರೆಯಲ್ಲಿ ಇದ್ದವು ಅಲ್ಲದೆ ಅವುಗಳ ಸಿಂಗಾರ ಹಾಗೂ ಅವುಗಳ ದುಬಾರಿ ವೆಚ್ಚ ನಿಜಕ್ಕೂ ಅಚ್ಚರಿಯಾಗಿದೆ ಬಂಗಾರ ಬೆಲೆಗಳಿಗಿಂತಲೂ ಇವುಗಳ ಬೆಲೆ ಜಾಸ್ತಿ ನಿಜಕ್ಕೂ ಹಳ್ಳಿ ಸೊಗಡಿನ ಈ ಸೊಬಗು ರೋಚಕವಾಗಿದೆ ಈ ಬಾರಿ ಕೋವಿಡ್ ನಿಯಮಾವಳಿ ಪ್ರಕಾರವೇ ಜಾತ್ರೆ ನಡೆಯುತ್ತಿದ್ದು ಸ್ಯಾನಿಟೈಸರ್ ಸೇರಿದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಜಾತ್ರೆಗೆ ಬಂದು ವ್ಯಾಪಾರ ವ್ಯವಹಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡು ತಮಗೆ ಇಷ್ಟವಾದ ಜೋಡಿಗಳನ್ನ ಕೊಂಡೊಯ್ಯುತ್ತಿದ್ದಾರೆ ಇದರ ಜೊತೆ ಹಳ್ಳಿಕಾರ ಎತ್ತುಗಳ ಜೋಡಿ ಈ ವರ್ಷವೂ ಮುಂಚೂಣಿಯಲ್ಲಿದೆ ಶ್ರೀ ಆದಿನಾರಾಯಣ ಸ್ವಾಮಿ ದೇವರ ರಥೋತ್ಸವ ಹಾಗೂ ಮಾಘಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು ಸಾಯಂಕಾಲದಂದು ಗೋಧುಳಿ ಲಗ್ನದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಹೋಮ ಪ್ರಕಾರ ಉತ್ಸವ ಹಾಗೂ ಪೂರ್ಣಾಹುತಿ ನೆರವೇರಿದವು
ಕಾಗಿ ಗುಬ್ಬಚ್ಚಿ ಕತೆ ನನಗೆ ಹೇಳಬೇಡಿ. ಸೂಕ್ತ ದಾಖಲಾತಿಗಳೊಂದಿಗೆ ಸಭೆಗೆ ಆಗಮಿಸಿ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ ಆರೋಪಿಸಿದರು. ಇಲ್ಲಿನ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೃಷಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಕೃಷಿ ಇಲಾಖೆಯಲ್ಲಿ ದಲ್ಲಾಳಿಗಳು ಹಾಗೂ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದ್ದು ರೈತರಿಂದ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಸಿಗುತ್ತಿಲ್ಲ. ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳನ್ನ ರೈತರು ನೇರವಾಗಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಕೃಷಿ ಇಲಾಖೆಯಲ್ಲಿ ಹಲವು ಯೋಜನೆಗಳನ್ನ ಇದ್ದರೂ ಯಾವುದೇ ಕಾರ್ಯಕ್ರಮಗಳ ಬಗ್ಗೆ ರೈತರಿಗೆ ಯಾಕೆ ನೀವು ಅರಿವು ಮೂಡಿಸುತ್ತಿಲ್ಲ? ನಿಮ್ಮಂತಹ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂದು ಶಾಸಕರು ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಫುಲ್ ಗರಂ ಆದರು. ನೀವು ಯಾರೋ ನಿಮ್ ಸುತ್ತಮುತ್ತಲ ಏಜೆಂಟ್ ಇರ್ತಾರೆ ಅವ್ರ ಮುಖಾಂತರ ನೀವು ನಿಮ್ ಇಷ್ಟ ಬಂದಂಗೆಲ್ಲ ಮಾಡೋದು. ನೀವು ಇಷ್ಟು ಕಾರ್ಯಕ್ರಮಗಳಿದೆ, ನೀವು ಒಬ್ಬರಿಗೆ ಏನಾದರೂ ಮಾಡ್ತಾ ರೈತರಿಗೆ ಇವತ್ತು ಸರ್ ನಿಮ್ಮ ಕೆಟ್ಟ ಹೆಸರು ಬರ್ಬೇಕಂದ್ರೆ ನಿಮ್ಮಂತ ನಿಮ್ಮಂತವ್ರಿದ್ದಾರೆ. ಇಷ್ಟು ಇಷ್ಟು ಯೋಜನೆಗಳು ನೀವು ಯಾವ ತರ ಮಾಡ್ಬೋದು, ಎಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡ್ಬೋದು, ಏನ್ ಮಾಡ್ತಾ ಇದ್ದೀರಾ? ನೀವಿಷ್ಟು ಕಾರ್ಯಕ್ರಮಗಳು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಇಲಾಖೆಗಳು ನಿಮ್ಮ ಸುತ್ತು ಏಜೆಂಟ್ಗಳು ಇರ್ತಾರೆ, ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಯಾವ್ಯಾವ ಓಪ್ಲಿ ಏನೇನು ಕೊಟ್ಟಿದ್ದೀರಾ ಅನ್ನುವಂಥದ್ದು ಬೇಕು, ಯಾವ್ಯಾವ ಓಪ್ಲಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಅನ್ನುವಂಥದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು ಹಲವಾರು ಕಡೆ ಮರಗಳನ್ನ ಕಟಾವು ಮಾಡುತ್ತಿದ್ದಾರೆ, ಯಾಕೆ ಅವರ ಮೇಲೆ ಕೇಸ್ ಮಾಡುತ್ತಿಲ್ಲ ಎಂದು ದೂರಿದರು. ನಂತರ ಮಾಧ್ಯಮರೊಂದಿಗೆ ಮಾತನಾಡಿದ ಶಾಸಕರು, ಬೇಸಿಗೆ ಕಾಲ ಆರಂಭವಾಗುತ್ತಿದೆ, ಪ್ರತಿ ಹಳ್ಳಿಯಲ್ಲೂ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ಗಮನಹರಿಸಬೇಕು. ತಾಲೂಕಿನ ಯಾವುದೇ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಕಂಡು ಬಂದರೆ ಕೂಡಲೇ ಬಗೆಹರಿಸಲು ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ಕನ್ನಡ ಪ್ರಾಧಿಕಾರ ಅಧಿಕಾರಿ ಡಾಕ್ಟರ್ ಕಿಶೋರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕೆಜಿಎಫ್ ತಾಲೂಕಿನ ಬೆತ್ತಮಂಗಲ ಹೋಬಳಿ ಕವರಗಾನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಪ್ರಸನ್ನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ಬಿಂಬಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕವನ್ನ ಇದೇ 3/3/2021 ಬುಧವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಊರಿನ ಮುಖಂಡರಾದ ಕೆವಿ ಜೈಪಾಲ್ ರವರು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡುತ್ತಾ, ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಇದ್ದ ದೇವಾಲಯವನ್ನ ಊರಿನ ಸಮಸ್ತರ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿದ್ದು ಮಾರ್ಚ್ 1, 2021 ಸೋಮವಾರದಿಂದ ಮಾರ್ಚ್ 3, 2021 ಬುಧವಾರದಂದು ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಬುಧವಾರದಂದು 9:30-10 ನಡೆಯುವ ಶುಭಲಗ್ನದಲ್ಲಿ ಶ್ರೀಮದ್ ಜಗದ್ಗುರು ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನ ಶ್ರೀ ಮಾಧವತೀರ್ಥ ಪೀಠಾಧೀಶರಾದ ಶ್ರೀ 1008 ಶ್ರೀ ವಿದ್ಯಾಸಾಗರ ಮಾಧವತೀರ್ಥರು ಹಾಗೂ ಕಿರಿಯ ಪೀಠಾಧೀಶರಾದ ಶ್ರೀ ವಿದ್ಯಾ ಸಿಂಧು ಮಾಧವತೀರ್ಥರುಗಳ ನೇತೃತ್ವದಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ನಡೆಯಲಿದ್ದು, ಕವರಗಾನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಶುಭ ಕಾರ್ಯಕ್ಕೆ ಆಗಮಿಸಿ ತಮ್ಮ ತನು ಮನು ಧನಗಳನ್ನು ಅರ್ಪಿಸಿ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ಊರಿನ ಜನರಿಂದ ಸಹಕಾರದಿಂದ ದೇವಸ್ಥಾನ ಈ ಒಂದು ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಾದ ರಾಮೇಗೌಡ ಶ್ರೀಪತಿ, ಗ್ರಾಮ ಪಂಚಾಯತಿ ಸದಸ್ಯರಾದ ನರಸಿಂಹಗೌಡ ಹಾಗೂ ಕೆಜಿ ಬಾಲಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಂತಾಮಣಿ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನ ಶಾಸಕ ಎಂ ಕೃಷ್ಣಾರೆಡ್ಡಿ ಅಧ್ಯಕ್ಷವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ತಾಲೂಕಿನ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಹೇಂದ್ರ ಯಾದವ್ ನಿದ್ದೆಗೆ ಜಾರಿದ್ದು, ಕೆಲವೊಂದು ಅಧಿಕಾರಿಗಳು ಮೊಬೈಲ್ ವೀಕ್ಷಣೆಯಲ್ಲಿ ಆಸೀನರಾಗಿದ್ದು, ಅಧಿಕಾರಿಗಳೊಂದಿಗೆ ಗುಸುಗುಸು ಚರ್ಚೆಗಳಲ್ಲಿ ತೊಡಗಿದ್ದು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೆ ಘನತೆ ಗೌರವ ಇಲ್ಲದಂತೆ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ಮಾಸಿಕ ಸಭೆಗಳಲ್ಲಿ ಶಿಸ್ತು ಪಾಲನೆ ಸೇರಿದಂತೆ ಅಗತ್ಯ ಎಚ್ಚರಿಕೆ ವಹಿಸಬೇಕಾಗಿದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ.